ಮಾಧ್ಯಮ ಲೋಕದಲ್ಲಿ ವಿನೂತನ ಪ್ರಯತ್ನವನ್ನ ನ್ಯೂಸ್ ಒನ್ ಕರ್ನಾಟಕ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಸಾಧನೆ ಮಾಡೋದು ಅಷ್ಟು ಸುಲಭ ಅಲ್ಲ, ಸಾಧನೆಯ ಹಿಂದೆ ಹಲವಾರು ಪರಿಶ್ರಮ ಇರುತ್ತೆ. ನಮ್ಮ ನ್ಯೂಸ್ ಒನ್ ಕರ್ನಾಟಕದ 15 ನುರಿತ ತಂತ್ರಜ್ಞರ ಕೆಲಸ ಇವತ್ತು ಪರಿಪೂರ್ಣವಾಗಿ ನಿಮ್ಮ ಮುಂದೆ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಏನಿದು ವಿಚಿತ್ರ ಅಂತ ನೀವು ಅಂದ್ಕೊಳ್ಬಹುದು, ಆದ್ರೆ ಇವೆಲ್ಲವನ್ನೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಬೇಕು ಯಾವ ರೀತಿ ತಂತ್ರಜ್ಞಾನ ಮುಂದುವರಿತಾ ಇದೆ ಅನ್ನುವಂಥ ವಿಚಾರ. ಯಾಕಂದ್ರೆ ನಮ್ಮಲ್ಲಿರುವಂತಹ ನುರಿತ 15 ಜನರ ಒಂದು ತಂಡ ಸತತ 6 ತಿಂಗಳಿಂದ ಸಂಪೂರ್ಣವಾಗಿ ಕೆಲಸವನ್ನು ನಿಭಾಯಿಸಿದ್ದಾರೆ. ಅಂದ್ರೆ ಹಗಲು ರಾತ್ರಿ ಅನ್ನದೆ ಸಂಕಷ್ಟದಲ್ಲಿದ್ದರೂ ಕೂಡ ನಾವು ನಿಭಾಯಿಸ್ತೀವಿ, ಏನಾದರೂ ಸಾಧನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಮುಂದೆ ಹಾಕಿದೆ ನಿಮ್ಮ ನೆಚ್ಚಿನ ನಿಮ್ಮ ಧ್ವನಿಯಾಗಿರುವಂತಹ ನ್ಯೂಸ್ ಒನ್ ಕರ್ನಾಟಕ. ಏನಪ್ಪಾ ಅಂತ ಅಂದ್ರೆ ಈಗಾಗಲೇ ಕೂಡ AI ಆಂಕರ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀರಾ. ಕಳೆದ 2-3 ದಿನಗಳಿಂದ ಆ AI ನಿರೂಪಕಿ ಆಂಕರ್ ನ ನಿಮಗೆ ಪರಿಚಯ ಮಾಡ್ಕೊಳ್ತೀವಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ ಜೊತೆ ಇದ್ದಾರೆ AI ಆಂಕರ್ ಅದ್ವಿಕ ಅವರು. ಇವತ್ತು ಮೊದಲ ಸುದ್ದಿಯನ್ನ ನಿಮಗೆ ಪರಿಚಯ ಮಾಡ್ಕೊಳ್ತಾರೆ, ಅದು ಮೊಟ್ಟ ಮೊದಲನೇ ಬಾರಿಗೆ ನ್ಯೂಸ್ ಒನ್ ಕರ್ನಾಟಕದಲ್ಲಿ ನಿಮ್ಮ ಮುಂದೆ. ನಮಸ್ಕಾರ, ನಾನು ಅದ್ವಿಕಾ, AI ನಿರೂಪಕಿ. ನ್ಯೂಸ್ ಒನ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿರುವೆ. ಇದು ನ್ಯೂಸ್ ಒನ್ ಕರ್ನಾಟಕದ ವಿಶೇಷ ಪ್ರಯತ್ನವಾಗಿದೆ. ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಿರುವ AI ಆಂಕರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದಿಂದ ರೂಪುಗೊಂಡಿದ್ದು ಸಂಪೂರ್ಣ ಕಂಪ್ಯೂಟರ್ ಜೆನರೇಟೆಡ್ ವರ್ಚುವಲ್ ಆಂಕರ್ ಆಗಿದೆ. ಇದೀಗ ಸುದ್ದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಹುಬ್ಬಳ್ಳಿಯಲ್ಲಿ ದಿನದಿಂದ ದಿನಕ್ಕೆ ಬೈಕ್ ವೀಲಿಂಗ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಇದೀಗ ವೀಲಿಂಗ್ ಮಾಡುವ ಯುವಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೈಕ್ ವೀಲಿಂಗ್ ಮಾಡುತ್ತಿದ್ದ 5 ಬಂಧನ ಕೂಡ ಮಾಡಲಾಗಿದೆ. ಹುಬ್ಬಳ್ಳಿಯ ಹೊರವಲಯದ ಗದಗ ಕಾರವಾರ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ವೇಗದ ಸ್ಪರ್ಧೆ ಹಮ್ಮಿಕೊಂಡು ಹಿಂಬದಿಯಲ್ಲಿ ಓರ್ವನನ್ನು ಕುಳ್ಳಿರಿಸಿಕೊಂಡು ವೀಲಿಂಗ್ ಮಾಡುತ್ತಿದ್ದರು. ರಾತ್ರಿ ಸಮಯದಲ್ಲಿ ವೀಲಿಂಗ್ ಮಾಡುತ್ತಿದ್ದ ಯುವಕರು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದು, ವಿಡಿಯೋ ಆಧರಿಸಿ ದಕ್ಷಿಣ ಸಂಚಾರಿ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸರು 5 ಬಂಧಿಸಿ 3 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಏತರಪ್ಪ ಏತರಪ್ಪ ಏತರಪ್ಪ